ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭ ಮುಂಜಾನೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪ್ರಜ್ಞಾ ನರ್ಸ್ಗೌಡ ಇವತ್ತು ನಾವು ನಿಮ್ಮ ಸವಿಗನ್ನಡ ಪುಸ್ತಕದ ಒಂದನೇ ತರಗತಿಯ ಪಾಠ ಹನ್ನೆರಡು ಸೋಮನ ಟಾಮಿ ಎಂಬ ಗದ್ಯದ ಕುರಿತು ಇವತ್ತು ನಾವು ಅಧ್ಯಯನ ಮಾಡೋಣ ಯಾವ ಲೆಸನ್ ವಿದ್ಯಾರ್ಥಿಗಳೇ ಸೋಮನ ಟಾಮಿ ಅನ್ನುವಂಥ ಪಾಠವನ್ನು ನಾವಿವತ್ತು ಅಧ್ಯಯನ ಮಾಡೋಣ ಓಕೆ ಈಗ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ಪಾಠದ ಮೊದಲಿಗೆ ಪಾಠಪೂರ್ವ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಆ ಚಟುವಟಿಕೆ ಏನಿದೆ ಅನ್ನೋದ್ರ ಬಗ್ಗೆ ಈಗ ಫಸ್ಟು ನೋಡೋಣ ಇಲ್ಲಿ ಪಾಠ ಹನ್ನೆರಡು ಪಾಠಪೂರ್ವ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಓ ಈ ಸಾಕು ಪ್ರಾಣಿಗಳ ಹೆಸರನ್ನು ಓದಿ ತಿಳಿಸಿ ಸಾಕು ಪ್ರಾಣಿಗಳು ಅಂದರೆ ಮಕ್ಕಳೇ ಡೊಮೆಸ್ಟಿಕ್ ಎನಿಮಲ್ಸ್ ಏನು ಡೊಮೆಸ್ಟಿಕ್ ಎನಿಮಲ್ಸ್ ಮೊಲ ಮೊಲ ಮೀನ್ಸ್ ರ್ಯಾಬಿಟ್ ಹಸು ಕುದುರೆ ಪಾರಿವಾಳ ಕೋಣ ಗಿಳಿ ಕೋಳಿ ಕುರಿ ನಾಯಿ ಹುಂಜ ಟಗರು ಮೇಕೆ ಇವೆಲ್ಲ ಏನು ಡೊಮೆಸ್ಟಿಕ್ ಎನಿಮಲ್ಸ್ ಆ ಮೇಲೆ ಓದಿದ ಪ್ರಾಣಿ ಮತ್ತು ಪಕ್ಷಿಗಳ ಹೆಸರನ್ನು ಆಯಾ ಚಿತ್ರದ ಕೆಳಗೆ ಬರೆಯಿರಿ ಅಂತ ಹೇಳಿದ್ದಾರೆ ಏನಂದ್ರೆ ಮಾಲನ್ನು ಡೊಮೆಸ್ಟಿಕ್ ಎನಿಮಲ್ಸನ್ನು ನೇಮ್ಸನ್ನು ಕೊಟ್ಟಿದ್ದಾರೆ ಕೆಳಗಡೆ ಯಾವ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ ಯಾವ ಡೊಮೆಸ್ಟಿಕ್ ಎನಿಮಲ್ಸ್ ಯಾವ ಹೆಸರಿದೆ ಅನ್ನೋದನ್ನು ಆರಿಸಿ ನೀವು ಬರಿಬೇಕು ಓಕೆ ಫಸ್ಟ್ ಡೊಮೆಸ್ಟಿಕ್ ಎನಿಮಲ್ಸ್ ಯಾವುದು ಮೊಲ ಏನು ಮೊಲ ಈ ಪದವನ್ನು ಈ ಎನಿಮಲ್ ನೇಮನ್ನು ನೀವು ಇಲ್ಲಿ ಬರಿಬೇಕು ಎರಡನೇದು ಹಸು ಮೂರನೇದ್ದು ಕುದುರೆ ನಾಲ್ಕನೇದು ಪಾರಿವಾಳ ಐದನೇದು ಕೋಣ ಆರನೇದ್ದು ಗಿಳಿ ಏಳು ಕೋಳಿ ಎಂಟನೇದು ಕುರಿ ಆಮೇಲೆ ಒಂಬತ್ತನೇದು ನಾಯಿ ಹತ್ತು ಹುಂಜ ಆಮೇಲೆ ಟಗರು ಲಾಸ್ಟ್ ಒನ್ ಮೇಕೆ ಓಕೆ ಈಗ ನಾವು ಪಾಠಪೂರ್ವ ಚಟುವಟಿಕೆ ಕುರಿತು ಅಧ್ಯಯನ ಮಾಡಿದ್ವಿ ಈಗ ಒಂದು ಬಾರಿ ಪಾಠವನ್ನು ಗಟ್ಟಿಯಾಗಿ ಓದೋಣ ಮಕ್ಕಳೇ ನೀವು ಕೂಡ ಈ ಪಾಠವನ್ನು ಓದೋಕ್ಕಿಂತ ಮುಂಚೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವು ನಿಮ್ಮ ಕೈಯಲ್ಲಿ ತೆರೆದಿಟ್ಕೊಂಡು ಯಾವ ರೀತಿ ಟೀಚರ್ ಓದ್ತಾ ಹೋಗ್ತಾರೆ ಆ ರೀತಿ ನೀವು ಬೆರಳನ್ನು ಇಡ್ತಾ ಹೋಗಬೇಕು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಓಕೆ ಪಾಠ ಹನ್ನೆರಡು ಸೋಮನ ಟಾಮಿ ಇದು ಒಂದು ಲೆಸನ್ ಲೆಸನ್ ಮೀನ್ಸ್ ಗದ್ಯ ಈ ಪಾಠವನ್ನು ಓದಿ ಹೇಳಿ ಓದಿಸಿ ಸೋಮನ ಮಮತೆಯ ನಾಯಿ ಟಾಮಿ ಅದು ಮನೆಯ ಬಾಗಿಲ ಬಳಿಗೆ ಬಂದಿತು ಆಚೆ ಈಚೆ ನೋಡಿತು ತೆರೆದ ಬಾಗಿಲ ಮನೆಯ ಒಳಗೆ ದೋಸೆ ನೋಡಿತು ಅದರ ಬಾಯಿಯಿಂದ ನೀರು ಸುರಿಯಿತು ನಾಯಿ ಕಂಡ ಸೋಮ ದೋಸೆ ತಂದನು ದೋಸೆ ಕಂಡ ನಾಯಿ ಬಾಲ ಆಚೆ ಈಚೆ ಆಡಿಸಿತು ಅವನು ದೋಸೆ ಹಾಕಿದನು ಟಾಮಿ ಗಬಗಬನೆ ದೋಸೆ ತಿಂದಿತು ಸೋಮ ಅದರ ತಲೆ ಸವರಿದನು ಅದರ ಜೊತೆ ಆಟವಾಡಿ ನಲಿದನು ಸೋಮನ ತಂಗಿ ವನಜಳು ಜೊತೆಗೆ ಆಡಿ ಕುಣಿದಳು ಟಾಮಿಯ ಜೊತೆ ಆಡಲು ಸೋಮನಿಗೂ ವನಜಳಿಗೂ ಸಂತಸವೋ ಸಂತಸ ಟಾಮಿಯು ಕೂಡ ಅವರ ಹಿಂದೆ ಮುಂದೆ ತಿರುಗಿ ತಿರುಗಿ ಕುಣಿಯಿತು ಓಡಿ ಆಡಿ ನಲಿಯಿತು ಆಟವಾದ ಬಳಿಕ ಟಾಮಿ ಮನೆಯ ಕಾಯ ತೊಡಗಿತು ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಏನು ಮಾಡೋದು ಅಂದರೆ ಪಾಠವನ್ನು ಗಟ್ಟಿಯಾಗಿ ಓದಿದ್ವಿ ಈಗ ಪಾಠದಲ್ಲಿ ಬಂದಿರುವಂತಹ ಪದಗಳನ್ನು ಒಂದು ಬಾರಿ ಓದೋಣ ಓಕೆ ಮಮತೆ ಮನೆ ಬಾಗಿಲು ಆಚೆ ಈಚೆ ತೆರೆದ ಒಳಗೆ ದೋಸೆ ಸುರಿ ಕಂಡು ಆಡಿಸು ಗಬಗಬನೆ ಸೋಮ ಅದರ ಸವರು ಜೊತೆ ಆಟವಾಡು ನಲಿ ತಂಗಿ ಕುಣಿ ಹಿಂದೆ ಮುಂದೆ ತಿರುಗಿ ಬಳಿಕ ಓಕೆ ಇವೆಲ್ಲ ಪಾಠದಲ್ಲಿ ಬಂದಿರುವಂಥ ವರ್ಡ್ಸ್ ಪದಗಳು ಈಗ ನಾನು ಈ ಪಾಠದ ಅರ್ಥವನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ತಾ ಹೋಗಿ ಪಾಠ ಹನ್ನೆರಡು ಸೋಮನ ಟೋಮಿ ಇಲ್ಲಿ ಸೋಮ ಅನ್ನುವಂಥ ಒಬ್ಬ ಹುಡುಗ ಅವನ ಒಂದು ನಾಯಿಯನ್ನ ಸಾಕಿರ್ತಾನೋ ಅದರ ಹೆಸರು ಏನಿರ್ತದೆ ಅಂದ್ರೆ ಟಾಮಿ ಇರ್ತದ ಸೋಮನ ಮಮತೆಯ ನಾಯಿ ಟಾಮಿ ಸೋಮ ಅನ್ನುವಂಥ ಒಬ್ಬ ಹುಡುಗ ಅವನ ಪ್ರೀತಿಯಿಂದ ಸಾಕಿದಂಥ ಒಂದು ನಾಯಿ ಅದ್ರ ಹೆಸರೇನಂದ್ರ ಟಾಮಿ ಅದು ಮನೆಯ ಬಾಗಿಲ ಬಳಿಗೆ ಬಂದಿತ್ತು ಒಂದಿವ್ಸ ಏನ್ಮಾಡ್ತೇತಂದ್ರ ಅದ ಟಾಮಿ ಮನೆಯ ಬಾಗಿಲ ಬಳಿ ಅಂದ್ರ ಇಲ್ಲೇ ಮನೆ ಬಾಗಿಲ ಹತ್ರ ಬರ್ತೈತಿ ಆಕಡೆ ಈ ಕಡೆ ಆಕಡೆ ಈ ಕಡೆ ನೋಡ್ತೇತಿ ತೆರೆದ ಬಾಗಿಲ ಮನೆಯ ಒಳಗೆ ದೋಸೆ ನೋಡಿತು ಬಾಗಿಲ ಏನಿರ್ತತಂದ್ರೆ ಇಲ್ಲಿ ಬಂದು ಕುಂತಿರ್ತೈತಿ ಅದ ಬಾಗಿಲ ಓಪನ್ ಇರ್ತೈತಿ ಓಪನ್ ಇದ್ದಾಗ ಅದಕ್ಕೆ ಒಳಗಡೆ ಏನು ಕಾಣಿಸ್ತಂದ್ರೆ ದೋಸೆ ಕಾಣಿಸ್ತದ ದೋಸೆ ಕಾಣಿಸ್ಗುಡ್ಲೆ ಅದಕ್ಕೆ ಏನಾಗ್ತಂದ್ರೆ ಬಾಯಿಯೊಳಗೆ ನೀರು ಬರ್ಲಿಕ್ಕೆ ಸು ಸ್ಟಾರ್ಟ್ ಆಗ್ತದ ಅದು ಏನಾಗ್ತದಂದ್ರೆ ಅದಕ್ಕೆ ಒಳಗೆ ಬಹಳಷ್ಟು ನೀರು ಬರ್ತಾವು ಮಾಡಿ ಅದಕ್ಕೆ ದೋಸೆ ತಿನ್ಬೇಕನ್ನಿಸ್ತದ ಆವಾಗ ನಾಯಿ ಕಂಡ ಸೋಮ ದೋಸೆ ತಂದನು ಆವಾಗ ಸೋಮ ಏನು ಮಾಡಿರ್ತಾನಂದ್ರ ಒಳಗಡೆ ಕುಂತ್ಕೊಂಡಿರ್ತಾನೋ ಆ ಸೋಮ ನನ್ನ ನಾಯಿ ಹೊರ ಕುಂತ ನೋಡಾಕತ್ತೈತಿ ಅದಕ್ಕೂ ದೋಸೆ ಹಾಕ್ಬೇಕು ಅಂತ ಹೇಳಿ ಸೋಮ ಏನು ಮಾಡ್ತಾನಂದ್ರ ಅದಕ್ಕೂ ಕೂಡ ದೋಸೆ ತೊಗೊಂಡು ಬರ್ತಾನು ದೋಸೆ ಕಂಡ ನಾಯಿ ಬಾಲ ಆಚೆ ಈಚೆ ಆಡಿಸಿತು ದೋಸೆ ತಿನ್ಬೇಕಂತೇಳಿ ನಾಯಿ ಬಾಲ ಪಟ 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 ಅಡಗ್ಯಾಡಿಸಿತು ಅವನು ದೋಸೆ ಹಾಕಿದನು ಟಾಮಿ ಗಬ ದೋಸೆ ತಿಂದಿತು ಏನು ಮಾಡ್ತಾನಂದ ಸೋಮ ದೋಸೆ ತಂದ ನಾಯಿ ಟಾಮಿಗೆ ಹಾಕ್ತಾನೋ ಆವಾಗ ಟಾಮಿ ದೋಸೆಯನ್ನು ಗಬ 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 ಅಂಥೇಳೆ ತಿಂತೈತಿ ಸೋಮ ಅದರ ತಲೆ ಸವರಿದನು ಸೋಮ ಏನು ಏನ್ಮಾಡ್ತಾನಂದ್ರ ನಾಯಿಗೆ ತಲೆಯನ್ನ ಸವರ್ತಾನು ಅದರ ಜೊತೆ ಆಟವಾಡಿ ನಲಿದನು ಸೋಮ ಅದರ ಜೊತೆ ಆಟ ಸೋಮನ ತಂಗಿ ವನಜಳು ಜೊತೆಗೆ ಆಡಿ ಕುಣಿದಳು ಆ ಟಾಮಿ ಜೊತೆ ಸೋಮನ ತಂಗಿ ಹೆಸರೇನಂದ್ರ ವನಜ ಆಕಿಯು ಕೂಡ ಮಾಡಿದ್ಲು ಅಂದ್ರ ಟಾಮಿ ಜೊತೆ ಆಟ ಆಡಿದ್ಲು ಟಾಮಿಯ ಜೊತೆ ಆಡಲು ಸೋಮನಿಗೂ ವನಜಳಿಗೂ ಸಂತಸವೋ ಸಂತಸ ಆ ಟಾಮಿ ಇದೆಲ್ಲ ನಾಯಿ ಮರಿ ಅದ್ರ ಜೊತೆ ಸೋಮಗ ಮತ್ತ ವನಜಳಿಗೆ ಆಟ ಆಡೋಕೆ ಭಾಳ ಇಷ್ಟ ಅದನ್ನು ಭಾಳ ಪ್ರೀತಿಯಿಂದ ಅವರಿಬ್ಬರು ಏನು ಮಾಡ್ತಾ ಇದ್ರು ಅಂದ್ರೆ ನೋಡ್ಕೊಳ್ತಾ ಇದ್ರು ಅದ್ರ ಜೊತೆ ಆಟ ಆಡ್ಕೋತ ಕುಣಿದಾಡ್ಕೋತ ಬಹಳ ಹ್ಯಾಪಿ ಆಗಿದ್ರು ಇಬ್ಬರು ಟಾಮಿಯು ಕೂಡ ಅವರ ಹಿಂದೆ ಮುಂದೆ ತಿರುಗಿ 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 ಕುಣಿಯಿತು ಅವರಿಬ್ಬರು ಸುತ್ತಮುತ್ತ ಸುತ್ತ ಸುತ್ತಮುತ್ತ ಹಾಕೋತ ಅವ್ರನ್ನ ರೌಂಡ್ ಹಾಕಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗಿ ತಿರುಗಿ ಅವ್ರ ಜೊತೆ ಆದ ಬಹಳ ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾ ಇತ್ತು ಓಡಿ ಆಡಿ ನಲಿಯಿತು ಆಟವಾದ ಬಳಿಕ ಟಾಮಿ ಮನೆಯ ಕಾಯ ತೊಡಗಿತ್ತು ಆಮೇಲೆ ಅದ ಆಟ ಆಡಿ ಆಡಿ ಆಡೆ ಸೋಮನ ಮನೆಯನ್ನು ಅದೇನು ಮಾಡ್ತಂದ್ರೆ ಟಾಮಿ ಕಾಯ ತೊಡಗಿತ್ತು ಅಂದರೆ ನಾಯಿ ಏನು ಮಾಡ್ತಾವಂದ್ರೆ ಮನೆಯನ್ನು ಕಾಯ್ತವನ ಅದೇ ರೀತಿ ಟಾಮಿ ಕೂಡ ಸೋಮನ ಮನೆಯನ್ನು ಕಾಯ್ತಾ ಕೂತ್ಕೊಂಡು ಬಿಡ್ತು ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನೀವು ಏನೇನು ಕಲ್ತ್ಕೊಂಡ್ರಿ ಪಾಠಪೂರ್ವ ಚಟುವಟಿಕೆಯನ್ನು ಕಲ್ಕೊಂಡ್ರಿ ಅದೇ ರೀತಿ ಸೋಮನ ಟಾಮಿ ಅನ್ನುವಂಥ ಪಾಠವನ್ನು ಅರ್ಥಬದ್ಧವಾಗಿ ಕಲಿತ್ಕೊಂಡ್ರಿ ಈಗ ಪಾಠದ ಹಿಂದ್ಗಡೆ ಇರುವಂಥ ಎಕ್ಸಸೈಸನ್ನು ನೋಡೋಣ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಅಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟಾಮಿ ಮನೆಯ ಬಾಗಿಲ ಬಳಿಗೆ ಬಂದಿತು ಡ್ಯಾಶ್ ನೋಡಿತು ಡ್ಯಾಶ್ ಇದ್ದಲ್ಲಿ ದೋಸೆ ನೋಡಿತು ಸೋಮ ಅದರ ಡ್ಯಾಶ್ ಸವರಿದನು ಸೋಮ ಅದರ ಏನು ಮಾಡ್ದ ಸೋಮ ಅದರ ತಲೆಯನ್ನು ಸವರಿದನು ಅದರ ತಲೆಯನ್ನು ಸವರಿದನು ಓಕೆ ಫಸ್ಟ್ ಒನ್ ಸಾರಿ ಟಾಮಿ ಮನೆಯ ಬಾಗಿಲ ಬಳಿಗೆ ಬಂದಿತ್ತು ಆಚೆ ಈಚೆ ನೋಡಿತು ಇಲ್ಲೇ ದೋಸೆ ನೋಡಿತು ಅಲ್ಲ ಆಚೆ ಈಚೆ ನೋಡಿತು ನಾನು ಮೊದಲಿಗೆ ಹೇಳಿದ್ದು ತಪ್ಪನ್ಸರು ಸಾರಿ ಸೋಮ ಅದರ ತಲೆ ಸವರಿದನು ಆಟದ ಆಟವಾದ ಬಳಿಕ ಟಾಮಿ ಮನೆಯ ಕಾಯತೊಡಗಿತು ಓಕೆ ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಸೋಮನ ಮಮತೆಯ ನಾಯಿಯ ಹೆಸರೇನು ಸೋಮನ ಮಮತೆಯ ನಾಯಿಯ ಹೆಸರೇನು ಟಾಮಿ ದೋಸೆ ನೋಡಿದಾಗ ನಾಯಿಯ ಬಾಯಿಂದ ಏನು ಸುರಿಯಿತು ನೀರು ಸುರಿಯಿತು ನಾಯಿ ಕಂಡ ಸೋಮ ಏನನ್ನು ತಂದನು ನಾಯಿ ಕಂಡ ಸೋಮ ಏನು ತಂದ ದೋಸೆ ತಂದ ಸೋಮನ ತಂಗಿಯ ಹೆಸರೇನು ಸೋಮನ ತಂಗಿಯ ಹೆಸರು ವನಜ ಓಕೆ ಇವ ಪ್ರಾಸಪದಗಳು ರೈಮಿಂಗ್ ವರ್ಡ್ಸ್ ಬಂದಿತು ನೋಡಿತು ಸುರಿಯಿತು ಆಡಿಸಿತು ನೀವು ಸೇಮ್ ಆಜ್ ಯೂಜ್ವಲ್ ಬರಿಬೇಕು ತಿಂದಿತು ತೊಡಗಿತು ನಲಿಯಿತು ಕುಣಿಯಿತು ಓಕೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಲು ತಿಳಿಸಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಆ ಆಪ್ಷನ್ ಒಳಗೆ ಸರಿಯಾಗಿ ಉತ್ತರ ನೋಡಿ ನೀವು ಇಲ್ಲೇನು ಮಾಡಬೇಕಂದ್ರೆ ಬರಿಬೇಕು ಸೋಮನ ಮಮತೆಯ ನಾಯಿಯ ಹೆಸರು ರಾಮಿನೋ ರೂಬಿನೋ ಟೊಮಿನೋ ಆನ್ಸರ್ ಈಸ್ ಥರ್ಡ್ ಟಾಮಿ ನಾಯಿ ಕಂಡ ಸೋಮ ಡ್ಯಾಶ್ ತಂದನು ಕಡುಬು ತಂದ ದೋಸೆ ತಂದ ಚಪಾತಿ ತಂದ ಸೆಕೆಂಡ್ ಆನ್ಸರ್ ಈಸ್ ರೈಟ್ ಆನ್ಸರ್ ದಟ್ ಈಸ್ ದೋಸೆ ತಂದನು ಟಾಮಿ ಡ್ಯಾಶ್ ದೋಸೆ ತಿಂದಿತು ಟಾಮಿ ಗಬಗಬನೆ ತಿಂದಿತ್ತು ಚಟ ಚಟನೆ ತಿಂದಿತು ಕಚ್ಚ ಕಚ್ಚನೆ ತಿಂದಿತ್ತು ಫಸ್ಟ್ ಆನ್ಸರ್ ಇಸ್ ಅ ಕರೆಕ್ಟ್ ಆನ್ಸರ್ ಟಾಮಿ ಗಬಗಬನೆ ದೋಸೆ ತಿಂದಿತು ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನೀವು ಎಕ್ಸಸೈಸ್ ಬಗ್ಗೆ ನೋಡಿದ್ರಲ್ಲ ಓಕೆ ಏನೇನು ಕಲ್ಕೊಂಡ್ರಿ ಇಲ್ಲಿವರೆಗೆ ಪಾಠಪೂರ್ವ ಚಟುವಟಿಕೆ ಪದಗಳ ಅರ್ಥಗಳನ್ನು ಮತ್ತು ಪಾಠದ ಹಿಂದ್ಗಡೆ ಇರುವಂತಹ ಅಭ್ಯಾಸವನ್ನು ಪಾಠವನ್ನು ಅರ್ಥಬದ್ಧವಾಗಿ ತಿಳ್ಕೊಂಡ್ರಲ್ಲ ಓಕೆ ಇಲ್ಲಿಗೆ ಈ ತರಗತಿ ಮುಕ್ತಾಯವಾಯಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ